ಅದಕ್ಕೆ ನೀವೇ ಹೇಳಿದ್ರಲ್ಲ ಲಾರ್ಡ್ ಪ್ರಥಮ್ ಅಂದರೆ ನ್ಯಾಯ ನ್ಯಾಯ ಅಂದರೆ ಲಾರ್ಡ್ ಪ್ರಥಮ್ ಅಂತ ಸೊ ಟೋಟಲ್ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಸೊ ಜೊತೆಗೆ ಬಿಗ್ ಬಾಸ್ ಮನೆ ಈಗ ತುಂಬಾ ಚೇಂಜಸ್ ಆಗಿದೆ ನೀವಿದ್ದಾಗ ಬೇರೆ ಪ್ಲೇಸಲ್ಲಿ ಇತ್ತು ಈಗ ಬೇರೆ ಪ್ಲೇಸು ಮತ್ತು ಮತ್ತಷ್ಟು ಅದ್ದೂರಿಯಾಗಿದೆ ಕಲರ್ಫುಲ್ ಆಗಿದೆ ಬಿಗ್ ಬಾಸ್ ಮನೆ ಸೊ ನೋಡ್ದಾಗ ಹೇಗೆ ಅನ್ನಿಸ್ತು ನಿಮಗೆ ಹಳೆ ನೆನಪುಗಳೆಲ್ಲ ಏನಾದರೂ ರೀಕಾಲ್ ಆಯಿತಾ ಹೇಗೆ ಏನು ದಟ್ ಕ್ರೆಡಿಟ್ ಗೋಸ್ ಟು ಟೂ ಪೀಪಲ್ ಒಂದು ಯಾವುದೇ ಒಂದು ಬಹಳ ನಾವೇನು ಅಂದರೆ ಪಟ ಚೆನ್ನಾಗಿ ಆರ್ತಾ ಇರುತ್ತೆ ಅದ್ರ ಹಿಂದೆ ಇರೋ ಸೂತ್ರ ಜನ ಕಾಣೋದೇ ಇಲ್ಲ ಸೊ ಹಾಗೆ ಅದ್ರ ಹಿಂದೆ ಇರೋದು ಇಬ್ಬರು ಒಂದು ಪ್ರಶಾಂತ್ ನಾಯಕ್ ಸರ್ ಅಂತ ನೋಡಿ ಬಿಡದಿ ಇನ್ನೋವೇಟಿವ್ ಫಿಲ್ಮ್ ಸಿಟಿಲಿದ್ದ ಬಿಗ್ ಬಾಸ್ನ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕು ಎಂಟೈರ್ ಒಂದು ಸಣ್ಣ ಖಾಲಿ ಜಾಗ ಅದು ದೊಡ್ಡದಾಗಿರೋ ಒಂದು ಖಾಲಿ ಜಾಗ ಸಣ್ಣ ಇದು ಇಲ್ಲ ಅಲ್ಲಿ ಆ ಜಾಗದಲ್ಲಿ ಒಂದು ಭವ್ಯವಾದ ಮಂದಿರ ಕಟ್ಟಬೇಕು ಅಂದರೆ ಅದು ಇಟ್ಸ್ ನಾಟ್ ಈಸಿ ತಿಂಗ್ ಮೂರು ತಿಂಗಳಲ್ಲಿ ಪ್ರತಿದಿನ ಸ್ಟಾಪ್ ಇಪ್ಪತ್ನಾಲ್ಕು ಗಂಟೆ ವರ್ಕ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೋಕ್ಕೆ ತ್ರೀ ಅವರ್ಸ್ ಬಿಫೋರ್ ಫೈನಲ್ ಆಗಿದ್ದು ಅಲ್ಲಿ ತನಕ ಮನೆ ಕೆಲಸ ನಡೆದಿದೆ ಮೂರು ತಿಂಗಳಲ್ಲಿ ಹೊಸತು ಒಂದು ದೊಡ್ಡ ಬಿಲ್ಡಿಂಗೇ ಮಾಡಿದ್ದಾರೆ ಅಂದರೆ ನಾನು ಪ್ರಶಾಂತ್ ನಾಯಕ್ ಸರ್ಗೆ ಹೆಡ್ಸ್ ಆಫ್ ಹೇಳ್ತೀನಿ ಆ್ಯಂಡ್ ಅದ್ರ ಹಿಂದಿರೋ ಡೈರೆಕ್ಟರ್ ಪ್ರಕಾಶ್ ಅವ್ರಿಗೆ ಯಾಕೆ ಈ ಸಲ ಅದ್ಭುತ ಅಂದರೆ ಖರ್ಚು ನೀವೇ ನೋಡ್ತಿಲ್ಲ ಎಷ್ಟು ಅದ್ಭುತವಾಗಿದೆ ಹೊಸದಾಗಿ ಹೊಸ ಲೊಕೇಶನ್ ಹೊಸ ಪ್ರಪಂಚನೇ ಕ್ರಿಯೇಟ್ ಮಾಡಿದ್ದಾರೆ ಅದು ಸುಮ್ಮನೆ ನಾರ್ಮಲ್ ಕೈಲಾಗಲ್ಲ ಯಾಕೆಂದರೆ ಚೆನ್ನಾಗಿ ಬಾಯಲ್ಲಿ ಬಹಳಷ್ಟು ಜನ ಮಾತಾಡ್ಬೋದು ಅದ ಅದ್ಧೂರಿತನ ಅದ್ಭುತವಾಗಿ ಕೊಡಬೇಕು ಅಂದಾಗ ಮಾತ್ರ ಇಂತಹ ಅಲ್ಲ ನಾನು ಇದೆಲ್ಲ ಮಾಡ್ತೀನಿ ಅಂತ ತಾಕತ್ತಿದ್ರೆ ಮಾತ್ರ ಮಾಡ್ಬೋದು ಅದು ಪ್ರಶಾಂತ್ ಅವ್ರಿಗಿದೆ ನಾನು ಪ್ರಶಾಂತ್ ನಾಯಕ್ ಸರ್ಗೆ ಅಭಿನಂದಿಸ್ತೀನಿ ಪ್ರಕಾಶ್ ಅವರು ಇವೆರಡೂ ಅವರ ಹೆಗ್ಗಳಿಕೆ ನಮ್ಮದೇನು ಅಲ್ಲ ಅದು ಮಾಡಿದರೆ ಅದ್ಭುತವಾಗಿ ಬಂದಿದೆ ದೊಡ್ಡ ಬಜೆಟಲ್ಲಿ ದೊಡ್ಡ ಮೇಕಿಂಗಲ್ಲಿ ಕಣ್ಣು ಕುಕ್ಕುವಂತಹ ಆರ್ಟ್ವರ್ಕ್ ಎಲ್ಲವೂ ಅದ್ಭುತವಾಗಿದೆ ಆ್ಯಂಡ್ ಅವ್ರ ಸೆಕ್ಯೂರಿಟಿ ಇರ್ಬೋದು ಎಲ್ಲವೂ ಅಷ್ಟೇ ನನಗೆ ಕಣ್ಣು ಬಟ್ಟೆ ಕಟ್ ಕರ್ಕೊಂಡೋಗಿದ್ರು ಆ ಮಟ್ಟಕ್ಕಿತ್ತು ಆ ಗೆದ್ದ ಮೇಲೆ ಈಗಲೂ ಬೇಕೇನ್ರೆಯಾ ಅಂದರೆ ಸರ್ ಅದು ಪ್ರೋಟೋಕಾಲ್ ನಿಮಗೆ ಗೊತ್ತಲ್ಲ ಸರ್ ಪ್ಲೀಸ್ ಸರ್ ನಾನು ಪಿ ಸಿ ಆರಿಂದ ಇಂದ ಪಕ್ಕ ಬ ಕಾಸ್ಟ್ಯೂಮ್ ಚೇಂಜ್ ಮೇಕಪ್ ಎಲ್ಲ ನಿಮಗಿಲ್ಲ ಪ್ರಥಮ್ ನಿಮ್ಗೆ ಯಾಕೆ ಮೇಕಪ್ ಬನ್ನಿ ಹುಲಿಸಿ ಮುಖ್ಯ ಯಾವ್ದಾರು ಮೇಕಪ್ ಮಾಡೋಕಾಯ್ತದ ಅಂದರು ಯಾಕೆ ಹಿಂಗೆ ಅಂತವ್ರಿ ಇವರು ಅಂತ ಸಿಂಹನೇ ಬನ್ನಿ ಅಂದರು ಸಿಂಹ ಅಂದ್ಬಿಟ್ಟು ತಿಮ್ಮ ಮಾಡಿಗಿಡ್ಬಿಟ್ರಪ್ಪ ಅಂತ ಭಯ ಆಗೋಯ್ತು ನನಗೆ ನೋಡಿದೆ ಕರ್ಕೊಂಡ್ರೆ ಅಲ್ಲಿ ಸೂಟ್ ಕೊಟ್ಟಿರೋದು ಲಾರ್ಡ್ ಪ್ರಥಮ್ ಗೆಟಪ್ ಹೌದಾ ಮತ್ತು ಒಂದು ಅಳತೇನು ತೊಗೊಳ್ಳ ಅವತ್ತು ಹೆಂಗಿದ್ರಿ ಇವತ್ತೂ ಹಾಗೆ ಇದ್ರಿ ಏನು ಚೇಂಜ್ ಆಗಿಲ್ಲ ಅಂದರು ಓಕೆ ಹೌದಲ್ಲ ಅಂದರೆ ಸಡನ್ನಾಗಿ ಹಾಕ್ಕೊಂಡೆ ಹಾಗೆ ಬಂತು ಫೋನ್ ಇತ್ತಿಸಿ ಇಟ್ಕೊಂಡ್ರು ಪ್ರಥಮ ಅಲ್ಲಿ ಬೀಗ ಇಟ್ಟಿರ್ತೀವಿ ನೋಡೀಪ್ಪ ಯಾಕಿ ಅಲ್ಲಿ ಇಟ್ಟಿರ್ತೀವಿ ನಡ್ರಿ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಅಲ್ಲಿಂದ ಎರಡು ಮೂರು ರೌಂಡ್ ಎಲ್ಲೆಲ್ಲೋ ಕರ್ಕೊಂಡೋಗಿ ಅಲ್ಲೋ ಕರ್ಕೊಂಡೋಗಿ ಮನೆ ಬಾಗ್ಲ ಹತ್ರ ಬಿಟ್ಟಾಗ ಅಲ್ಲಿ ಓಪನ್ ಆಯಿತು ಒಂದು ಅಪರೂಪದ ಮೆಮೊರಿ ಜೀವನದಲ್ಲಿ ನನಗೆ ಕೊಟ್ಟಿದ್ದಾರೆ ನಾನು ಉಸಿರಿರೋ ತನಕ ಮರೆಯಲ್ಲ ಸ್ಪೆಷಲ್ ಅನುಭವ ಸಖತ್ತಾಗಿತ್ತು ಸಖತ್ ಮಜಾ ಮಾಡಿದೆ ಗೋಳಿಕ್ಕೊಂಡಿದ್ದು ನೀವು